ಸ್ನೇಹಿತರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ. ಇಲ್ಲಿ KSEE ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನಾವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿನ ಒಂದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಒಂದು ನಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ, April 2019 ಫೋಟೋ ಕಾಪಿ ಹಾಗೂ ಮರು ಮೌಲ್ಯಮಾಪನಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ. ನಾವು ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಒಂದು ಸ್ಕ್ರೀನಲ್ಲಿ ಈ ರೀತಿ ಆಪ್ಷನ್ಗಳನ್ನು ಕಾಣ್ತೀವಿ. ಡೇಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥ ಡೇಟ್ಗಳಿವೆ. ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನರ್ಡ್ ಕಾಪಿ 2/5/2019 ಪ್ರಾರಂಭ ಇದೆ. ಕ್ಲೋಸರ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 13/5/2019. ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯುವೇಷನ್ 6/5/2019 ಪ್ರಾರಂಭ ಆಗುತ್ತೆ. ಹಾಗೂ ಲಾಸ್ಟ್ ಡೇಟ್ 17/5/2019 ಇದೆ ಸ್ನೇಹಿತರೆ. ತದನಂತರ ಕೆಳಗಡೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಎಂಬ ಒಂದು ಬಟನ್ ಇದೆ. ಇದನ್ನು ನಾವು ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಸ್ಕ್ಯಾನ್ಡ್ ಕಾಪಿ ಸಲುವಾಗಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಒಂದು ಅಪ್ಲಿಕೇಶನ್ ಒಂದು ಸ್ಕ್ರೀನನ್ನು ಕಾಣ್ತೀವಿ. ಈ ಬಾಕ್ಸ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನರ್ಡ್ ಕಾಪಿ, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಫಾರ್ ಸ್ಕ್ಯಾನರ್ಡ್ ಕಾಪಿ. ಇಲ್ಲಿ ಮೊದಲನೇ ಒಂದು ಆಪ್ಷನ್ ಏನಿದೆ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನರ್ಡ್ ಕಾಪಿ ಇದೆ. ಎರಡನೇದು ಅಪ್ಲಿಕೇಶನ್ ಹಾಕಿದ ನಂತರ ನಮ್ಮ ಅಪ್ಲಿಕೇಶನನ್ನು ಸ್ಟೇಟಸನ್ನು ಎರಡನೇ ಆಪ್ಷನ್ ಮುಖಾಂತರ ನಾವು ತಿಳ್ಕೊಳ್ಬೋದು. ಇಲ್ಲಿ ಒಂದನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನರ್ಡ್ ಕಾಪಿ ಅಂತ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ, SSLC ಕರೆಂಟ್ ರಿಜಿಸ್ಟರ್ ನಂಬರ್. ಈ ಒಂದು ಬಾಕ್ಸ್ನಲ್ಲಿ ನಾವು ಮಗುವಿನ ರಿಜಿಸ್ಟರ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ವ್ಯೂ ಬಟನನ್ನು ಪ್ರೆಸ್ ಮಾಡಿದಾಗ ಆ ಸದರಿ ಮಗುವಿನ ಒಂದು ಎಲ್ಲ ಮಾಹಿತಿಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವ ವಿಷಯವಾದ ಒಂದು ಸ್ಕ್ಯಾನರ್ಡ್ ಕಾಪಿಯನ್ನು ಬಯಸ್ತಾ ಇದ್ದೀವಿ, ಇಲ್ಲಿ ನಾವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಉದಾಹರಣೆಗೆ ನಾನು ವಿಜ್ಞಾನ ವಿಷಯದ ಒಂದು ವಿಷಯದ ಮುಂದೆ ನಾನು ಸ್ಕ್ಯಾನರ್ಡ್ ಕಾಪಿ ಸಲುವಾಗಿ ಎಸ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಒಂದು ಸ್ಕ್ಯಾನರ್ಡ್ ಕಾಪಿ ಸಲುವಾಗಿ ಇರುವಂಥ ಅಮೌಂಟ್ ಇಲ್ಲಿ ಬರುತ್ತೆ ಸ್ನೇಹಿತರೆ, ಗಮನಿಸ್ತಾ ಇದ್ದೀರಿ. ಇಲ್ಲಿ 400 ಅಂತ ಬಂದಿದೆ. ಈ ರೀತಿ ಒಂದು ಅಮೌಂಟ್ ಬರುತ್ತೆ. ಅಮೌಂಟ್ ಬಂದಿದ ನಂತರ ಇಲ್ಲಿ ಮಗುವಿನ ಮೊಬೈಲ್ ನಂಬರ್, ಇಮೇಲ್ ID ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಆಮೇಲೆ ವಿಲೇಜ್ ನೇಮ್ ಅಂದರೆ ಎಂಟ್ರದ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಆಮೇಲೆ ತಾಲೂಕಾ ನೇಮನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಏರಿಯಾ ಪಿನ್ ಕೋಡ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಇದೆಲ್ಲ ಆಪ್ಷನ್ಗಳು ಮ್ಯಾಂಡೇಟರಿ ಇದೆ, ಕಂಪಲ್ಸರಿಯಾಗಿ ನಾವು ಎಂಟ್ರಿ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿದ ನಂತರ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಮೂರು ಆಪ್ಷನ್ ಇದೆ, ಸಬ್ಮಿಟ್, ರಿಸೆಟ್, ಮೇಕ್ ಪೇಮೆಂಟ್. ಇಲ್ಲಿ ರಿಸೆಟನ್ನು ಮಾಡ್ಬೋದು ನಾವು. ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ಗೆ ನಾವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಈ ಪೇಮೆಂಟ್ ಆಪ್ಷನನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಒಂದು ಚಲನ್ ನಂಬರ್ ಇದೆ, ಎರಡನೇದು ಪೇಮೆಂಟ್ ಟೈಪ್ ಇದೆ. ಪೇಮೆಂಟ್ ಟೈಪ್ನಲ್ಲಿ ನಾವು ಒಂದು ಕ್ಯಾಶ್ ಪೇಮೆಂಟ್ ನೋಡ್ತಾ ಇದ್ದೀವಿ, ಇನ್ನೊಂದು ಆನ್ಲೈನ್ ಪೇಮೆಂಟ್ ಇದೆ. ಇಲ್ಲಿ ಕ್ಯಾಶ್ ಪೇಮೆಂಟನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸೆಲೆಕ್ಷನ್ ಆಪ್ಷನ್ ಕೊಡ್ತಾ ಇದ್ದಾನೆ. ಕಾರ್ಪೊರೇಷನ್ ಬ್ಯಾಂಕ್, FCS ಸೆಂಟರ್, Karnataka 1 ಇದೆ, Bangalore 1 ಇದೆ. ಈ ಮೂರು ಬ್ಯಾಂಕನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಈ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ನಂತರ ಜನ್ರೇಟ್ ಚಲನ್ ಅಂತ ಕೊಟ್ಟಾಗ ನಮಗೆ ಒಂದು ಚಲನ್ ಜನ್ರೇಟ್ ಆಗುತ್ತೆ. ಈ ಚಲನನ್ನು ಇಟ್ಕೊಂಡು ನಾವು ಹಣವನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್ ಆನ್ಲೈನ್ ಪೇಮೆಂಟ್ ಇದೆ, ತುಂಬ ಸುಲಭವಾದದ್ದು. ಆನ್ಲೈನ್ ಪೇಮೆಂಟ್ ತುಂಬ ಸುಲಭವಾಗಿ ನಾವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಇದೆ. ಈ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ನಲ್ಲಿ ಕೇವಲ ಒಂದೇ ಆಪ್ಷನ್ ಇದೆ, Karnataka 1 ಅಂತ. ಅದನ್ನು ಸೆಲೆಕ್ಟ್ ಮಾಡಿ ನಾವು ಸಬ್ಮಿಟನ್ನು ಕೊಟ್ಟಾಗ ನಮಗೆ ಈ ರೀತಿ ಓಪನ್ ಆಗುತ್ತೆ. ಒಂದು ನೇಮ್, ಚಾನಲ್ ನಂಬರ್, ರಿಜಿಸ್ಟರ್ ನಂಬರ್, ಅಮೌಂಟು, ಇಮೇಲ್ ID, ಫೋನ್ ಹಾಗೂ ಪ್ರೊಡಕ್ಟ್ ಇನ್ಫೋ, ಸ್ಕ್ಯಾನರ್ಡ್ ಕಾಪಿ. ಈ ರೀತಿ ಒಂದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆದ ನಂತರ ಇಲ್ಲಿ ಪೇ ನಾವು ಎಂಬ ಬಟನ್ ಮೇಲೆ ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸದರಿ ಮಗುವಿನ ಎಲ್ಲ ಮಾಹಿತಿ
ಹಾಗೂ ಇಲ್ಲಿ ಗಮನಿಸ್ತಾ ಇದ್ದೀರಿ ಪೇ ಮೋಡ್ ಅಂತಿದೆ. ಇಲ್ಲಿ ಒಂದು ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿ ಮಾಡ್ಬೋದು. ಎರಡನೇದು ನೆಟ್ ಬ್ಯಾಂಕಿಂಗ್ ಇದೆ. ಮೂರನೇದು ಪೇ ಟಿ ಎಮ್ ಇದೆ. ನಾಲ್ಕನೇದು ಯು ಪಿ ಐ. ಈ ರೀತಿ ನಾವು ಯಾವುದಾದ್ರೂ ಒಂದು ಆಪ್ಷನನ್ನು ಬಳಸಿಕೊಂಡು ನಾವು ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಪೇಮೆಂಟ್ ಮೋಡ್ನಲ್ಲಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್. ಇಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡಿನ ನಂಬರು ಮತ್ತು ಸಿ ವಿ ವಿ ನಂಬರನ್ನು ಎಂಟರ್ ಮಾಡಿ ಪೇಮೆಂಟನ್ನು ಮಾಡ್ಬೋದು. ಎರಡನೇದು ನೆಟ್ ಬ್ಯಾಂಕಿಂಗ್ ಇದೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ನಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ನಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಮೂರನೇದು ಪೇ ಟಿ ಎಮ್ ಇದೆ. ನಮ್ಮ ಒಂದು ಪೇ ಟಿ ಎಮ್ ಅಕೌಂಟಿಂದ ನಾವು ದುಡ್ಡನ್ನು ನಾವಿಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಈ ರೀತಿ ಈವನ್ ಯು ಪಿ ಐ ಮುಖಾಂತರ ಭೀಮ್ ಆ್ಯಪ್ ಮುಖಾಂತರ ಕೂಡ ಪೇಮೆಂಟನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಮಾಡಿದಾಗ ತಮ್ಮ ಪೇಮೆಂಟ್ ಆಗುತ್ತೆ. ತದನಂತರ ಒಂದು ಚಲನ್ ಕೂಡ ಜನ್ರೇಟ್ ಆಗುತ್ತೆ. ಈ ಒಂದು ಚಲನನ್ನು ನಾವು ಪಿ ಡಿ ಎಫ್ ರೂಪದಲ್ಲಿ ಮೊಬೈಲ್ನಲ್ಲೂ ಕೂಡ ಸೇವ್ ಮಾಡ್ಬೋದು ಅಥವಾ ಪ್ರಿಂಟನ್ನು ಕೂಡ ತೆಗೆದುಕೊಳ್ಬೋದು. ಈ ರೀತಿ ನಾವು ಅತ್ಯಂತ ಸುಲಭವಾಗಿ ನಮ್ಮ ಒಂದು ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಮ್ಮ ಒಂದು ಎಸ್ ಎಸ್ ಎಲ್ ಸಿ 2019 ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ಪಡೆಯಬಹುದು. ಧನ್ಯವಾದಗಳು. ನಮಸ್ಕಾರ.